ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 65. ಅವರೊಡನೆ ಊಟ ಮಾಡುತ್ತಾ ಆತನು ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು, ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತಹ ನೀವು ನನ್ನಿಂದ ಕೇಳಿದಂತಹ ವಾಗ್ದಾನಕ್ಕಾಗಿ ಕಾದುಕೊಂಡಿರ್ರಿ. ಅಪೊಸ್ತಲರ ಕೃತ್ಯಗಳು 1:4-5 ವಚನ ಎಂದು ಆಜ್ಞಾಪಿಸುತ್ತಾನೆ. ಆತನ ಈ ಮಾತಿನ ಪ್ರಕಾರ ಅವರು ಯೆರೂಸಲೇಮಿಗೆ ಬಂದರು. ಇಲ್ಲಿ ಆತನ ಪುನರುತ್ಥಾನದ 40 ದಿನಗಳ ನಂತರ ಆತನವರನ್ನು ಕಡೆಯ ಸಾರಿ ಭೇಟಿ ಮಾಡಿ ಅವರೊಂದಿಗೆ ಮಾತನಾಡುತ್ತಾನೆ. ಅವರು ಈ ಸಾರಿ ಅವನನ್ನು ಆತನು ವಾಗ್ದಾನ ಮಾಡಿದ ರಾಜ್ಯದ ಬಗ್ಗೆ ಪ್ರಶ್ನಿಸುವ ಧೈರ್ಯ ತೆಗೆದುಕೊಂಡು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರೇಲ್ ಜನರಿಗೆ ರಾಜ್ಯವನ್ನು ಪುನಃ ಸ್ಥಾಪಿಸಿಕೊಡುವೆಯೋ? ಅಪೊಸ್ತಲರ ಕೃತ್ಯಗಳು 1:6 ವಚನ ಎಂದು ಆತನನ್ನು ವಿಚಾರಿಸುತ್ತಾರೆ. ಇಸ್ರೇಲ್ ರಾಜ್ಯದ ಈ ಆಲೋಚನೆಯು ಪ್ರತಿಯೊಬ್ಬ ಯಹೂದ್ಯನ ಮನದಲ್ಲಿಯೂ ಎಲ್ಲಕ್ಕಿಂತ ಮೇಲಿನ ಸ್ಥಾನದಲ್ಲಿತ್ತು. ಮೆಸ್ಸಿಯನ ಕೈಕೆಳಗೆ ಇಸ್ರೇಲ್ ಎಲ್ಲ ದೇಶಗಳ ಮುಖ್ಯ ದೇಶವಾಗಿರುತ್ತದೆ ಎಂಬುದು ಅವರ ತಿಳುವಳಿಕೆಯಾಗಿತ್ತು. ಅವರಿಗೆ ಅನ್ಯಜನಗಳ ದೀರ್ಘಾವಧಿಯ ಬಗ್ಗೆ ತಿಳಿದಿರಲಿಲ್ಲ ಮತ್ತು ಮುಖ್ಯವಾದ ಆಶೀರ್ವಾದವು ಐಹಿಕ ಇಸ್ರೇಲಿಗಿಂತ ತೆಗೆಯಲ್ಪಟ್ಟಿದೆ. ಮತ್ತಾಯಿ 21:43 ವಚನ ಮತ್ತು ರೋಮಾಪುರದವರಿಗೆ 11:7 ವಚನ. ಮತ್ತು ಅವರು ತಾವೇ ಆತ್ಮಿಕ ಇಸ್ರೇಲರ ಸದಸ್ಯರು, ರಾಜವಂಶದ ಯಾಜಕರು, ಪವಿತ್ರ ಜನಾಂಗವು, ಕ್ರಿಸ್ತನ ದೇಹವಾದ ಅವರ ಮೂಲಕ ಭೂಲೋಕದ ಆಶೀರ್ವಾದವು ಬರಲಿದೆ ಎಂಬುದಾಗಿ ತಿಳಿದಿರಲಿಲ್ಲ. ಅವರು ಈ ಯಾವುದೇ ಒಂದು ವಿಷಯವನ್ನು ಇನ್ನೂ ತಿಳಿದುಕೊಂಡಿರಲಿಲ್ಲ. ಅವರು ತಿಳಿದುಕೊಳ್ಳುವುದಾದರೂ ಹೇಗೆ? ಅವರು ಪವಿತ್ರಾತ್ಮನನ್ನು ಹೊಂದಿದವರಾಗಿ ದೇವರ ಪುತ್ರರಾಗಿ ಇನ್ನೂ ಅಂಗೀಕರಿಸಲ್ಪಟ್ಟಿರಲಿಲ್ಲ. ಆದರೆ ಅವರು ಇನ್ನೂ ದಂಡನೆಯಲ್ಲಿದ್ದರು, ಯಾಕೆಂದರೆ ವಿಮೋಚಕನಿಂದ ಈಡುಬಲಿ ಸಮರ್ಪಿಸಲ್ಪಟ್ಟಿದ್ದರು. ಅದು ನಮ್ಮ ಪರವಾಗಿ ಮಹಾಪವಿತ್ರನಿಗೆ ಪರಲೋಕದಲ್ಲಿಯೂ ವಿಧಿಯುಕ್ತವಾಗಿ ಅರ್ಪಿಸಲ್ಪಟ್ಟಿರಲಿಲ್ಲ. ಯೋಹಾನ 7:39 ವಚನ. ಆದುದರಿಂದ ನಮ್ಮ ಕರ್ತನು ಅವರಿಗೆ ವಿವರವಾದ ಉತ್ತರವನ್ನು ನೀಡಲು ಪ್ರಯತ್ನಿಸಲಿಲ್ಲ. ಆತನು ಅವರಿಗೆ ತಂದೆಯ ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು, ಸಮಯಗಳನ್ನು ತಿಳಿದುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಾಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಅಪೊಸ್ತಲರ ಕೃತ್ಯಗಳು 1:7-8 ವಚನ. ನಂತರದಲ್ಲಿ ಅವರೊಡನೆ ನಡೆದು ಹೋಗುತ್ತಿದ್ದ ಕರ್ತನು ಅವರು ಎಣ್ಣೆ ಮರದ ಗುಡ್ಡವನ್ನು ತಲುಪಿದಾಗ ತನ್ನ ಕೈಗಳನ್ನೆತ್ತಿ ಅವರನ್ನು ಆಶೀರ್ವದಿಸಿದನು ಮತ್ತು ಅವರಿಂದ ಬೇರೆಯಾಗಿ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡಿದ್ದರಿಂದ ಅವನು ಕಣ್ಣಿಗೆ ಮರೆಯಾದನು. ಲೂಕ 24:48-52 ವಚನ ಹಾಗೂ ಅಪೊಸ್ತಲರ ಕೃತ್ಯಗಳು 1:6-15 ವಚನ. ಅವರೀಗ ದೇವರ ಯೋಜನೆಯಲ್ಲಿನ ಕೆಲವು ಹೆಚ್ಚಿನ ಸಂಗತಿಗಳನ್ನು ಕಾಣತೊಡಗಿದರು. ಪರಲೋಕದಿಂದ ಇಳಿದು ಬಂದ ಕರ್ತನು ಈಗ ತನ್ನ ತಂದೆಯ ಬಳಿಗೆ ಹಿಂದಿರುಗಿ ಹೋಗಿದ್ದಾನೆ. ತಾನು ಸಾಯುವ ಮೊದಲು ಅವರಿಗೆ ಹೇಳಿದಂತೆ ಆತನು ಅವರಿಗಾಗಿ ಸ್ಥಳವನ್ನು ಸಿದ್ಧ ಮಾಡುವುದಕ್ಕಾಗಿ ಹೋಗಿದ್ದಾನೆ ಮತ್ತು ಪುನಃ ಅವರನ್ನು ಸ್ವೀಕರಿಸಲು ಅಲ್ಲಿಂದ ಬರುತ್ತಾನೆ. ಲೂಕ 19:12 ವಚನ. ಯಥಾತ್ಮದೇ ಆತನು ತನ್ನ ಭಕ್ತರಲ್ಲಿ ಮಹಿಮೆ ಹೊಂದಲು ಬರುವಾಗ, ರಾಜಾದಿರಾಜನಾಗಿ ಕರ್ತರ ಕರ್ತನನ್ನಾಗಿ ಆಳ್ವಿಕೆ ಮಾಡಲಿರುವಾಗ, ಆತನ ಜನರು ಆತನನ್ನು ಸ್ವೀಕರಿಸುವಂತೆ ಸಿದ್ಧಪಡಿಸಲು ಆತನ ಸಾಕ್ಷಿಗಳಾಗಿರಬೇಕು. ಎಲ್ಲ ಸೃಷ್ಟಿಗೂ ಪರಲೋಕದಿಂದ ಬರುವ ಅರಸನಿಗೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವನ್ನು ಹೊಂದಿದವನನ್ನು ಕುರಿತು ಪ್ರಕಟ ಮಾಡುವ ನೂತನ ಧ್ಯೇಯವು ಅವರಿಗೆ ದೊರೆಯಿತು. ಹಿಂದಿನ ವರ್ಷಗಳಲ್ಲಿ ಮಾಡುತ್ತಿದ್ದಂತಹ ಕೆಲಸವಾಗಿದ್ದ ಮನುಷ್ಯನದ ಯೇಸುಕ್ರಿಸ್ತನ ಬಗ್ಗೆ ಘೋಷಿಸುವ ಕಾರ್ಯ ಮನುಷ್ಯರಿಂದ ಹೀನೈಸಲ್ಪಟ್ಟವನು, ತಿರಸ್ಕಾರಕ್ಕೆ ಒಳಗಾದವನು ಆಗಿದ್ದವನನ್ನು ಹಿಂಬಾಲಿಸುತ್ತಿದ್ದ ಕಾರ್ಯಕ್ಕಿಂತಲೂ ಇನ್ನೂ ಹೆಚ್ಚಿನದಾಗಿ ಕಂಡುಬಂದಿತು. ಜೀವದಿಂದ ಎದ್ದು ಬಂದ ಅವರ ಕರ್ತನು ತನ್ನ ವ್ಯಕ್ತಿಗತ ಕಾಣಿಸಿಕೊಳ್ಳುವಿಕೆಯಲ್ಲಿ ಮಾತ್ರವಲ್ಲ, ಒಂದೇ ಸಮಯದಲ್ಲಿ ವಿವಿಧ ಸ್ಥಳಗಳಲ್ಲಿ ವಿವಿಧ ರೀತಿಯಲ್ಲಿ ಕಾಣಿಸಿಕೊಳ್ಳುವಂತೆ ನಿಜವಾಗಿಯೂ ಬದಲಾಗಿದ್ದಾನೆ. ತನ್ನೆಲ್ಲ ಅಧಿಕಾರವನ್ನು ಪ್ರಕಟಪಡಿಸಿದ್ದಾನೆ. ಆದರೆ ಆತನು ತನ್ನ ಸ್ವಭಾವದಲ್ಲಿಯೂ ಬದಲಾಗಿದ್ದಾನೆ. ಆತನು ಇನ್ನು ಮುಂದೆ ಯಹೋದರಿಗೆ ಅರಿಕೆ ಮಾಡುವುದಿಲ್ಲ, ಅವರಿಗೆ ತನ್ನನ್ನು ತೋರಿಸಿಕೊಳ್ಳುವುದಿಲ್ಲ. ಆತನು ಪುನರುತ್ಥಾನಗೊಂಡ ಮೇಲೆ ಆತನ ಸ್ನೇಹಿತರು ಮತ್ತು ಅನುಯಾಯಿಗಳಲ್ಲದೆ ಬೇರೆ ಯಾರಿಗೂ ಆತನು ಕಾಣಿಸಿಕೊಳ್ಳಲಿಲ್ಲ.
ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ಯೋಹಾನ 14:19 ಎಂಬ ಆತನ ಮಾತುಗಳು ಈ ರೀತಿಯಲ್ಲಿ ಸತ್ಯವಾಯಿತು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.